ಎಲ್ಲ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಕರೆ ಮಾಡ್ತಾ ಇದ್ದಾರೆ ಜನರ ಆಕ್ರೋಶ ಎಷ್ಟಿದೆ ಅನ್ನೋದು ಅವರ ಫೋನ್ ಕರೆಯಲ್ಲಿ ಗೊತ್ತಾಗ್ತಾ ಇದೆ ಅವರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಆಗ್ಲೇ ನೀವು ಕೇಳಿದ್ರಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನ ಏನ್ ಹೇಳ್ತಾರೆ ಏನ್ ಕತೆ ಅಂತ ಅದರಲ್ಲಿ ಪ್ರಮುಖವಾಗಿ ಹಾಸನ ತುಂಬಾ ಬೇಸರ ಅನ್ಸುತ್ತೆ ಅದರ ಜೊತೆಗೆ ಒಂದು ರೀತಿ ಹಾಸನದಲ್ಲಿ ಜನ ಆಗ್ಲೇ ಒಬ್ರು ಹೇಳ್ತಾ ಇದ್ರಲ್ಲ ಓಡಾಡೋದಕ್ಕೆ ಆಗ್ತಾ ರೀ ಮುಖ ಎತ್ಕೊಂಡು ಓಡಾಡೋದಕ್ಕಾಗ್ತಾ ಇಲ್ಲ ಮಾತ್ ಹಾಸನ ಹಾಸನ ಅಂತಾರೆ ಮಾತೆತ್ತದ್ರೆ ಪೆಂಡ್ರೈವ್ ಅಂತಾರೆ ಈ ಸ್ಥಿತಿಗೆ ನಾವು ಬಂದಿದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಹಾಸನದಿಂದ ಪ್ರತಾಪ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಪ್ರತಾಪ್ ಎಲ್ಲಿದ್ರಿ ನೀವು ಜನ ಏನು ಹೇಳ್ತಾರೆ ಅಲ್ಲಿ ಆ ಆಗಲೇ ಹಾಸನ ಸಿಟಿಯಲ್ಲಿ ಜನರನ್ನ ಮಾತಾಡಿಸ್ತೇವೆ ಇದೀಗ ಆಲೂರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರವಾಗಿರುವಂಥ ಆಲೂರು ತಾಲೂಕು ಹೆಡ್ ಕ್ವಾರ್ಟರ್ ಇದ್ದರೆ ನಿಮಗೆ ತೋರಿಸ್ತೇನೆ ಇಲ್ಲಿ ಜನರು ಕೂಡ ನಿಂತಿದ್ದಾರೆ ಇದು ಆಲೂರು ಪಟ್ಟಣ ತಾಲೂಕು ಕೇಂದ್ರವಾಗಿರುವಂಥದ್ದು ಆಲೂರು ಈ ಆಲೂರಿನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಭಿಪ್ರಾಯ ಹೇಳ್ತಾರೆ ಅನ್ನೋದನ್ನು ಅವ್ರ ಹತ್ರನೇ ಮಾತನಾಡಿಸ್ತೇನೆ ಸರ್ ಈಗಾಗಲೇ ಆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ತಲೆಮರೆಸ್ಕೊಂಡು ಹೋಗಿದ್ದಾರೆ ಒಂದು ಕಡೆ ಇನ್ನೂ ಕುಮಾರಸ್ವಾಮಿ ಅವರು ಮನವಿ ಮಾಡ್ಕೊಳ್ತಾರೆ ದೇವೇಗೌಡರು ಮನವಿ ಮಾಡ್ಕೊತಿದ್ದಾರೆ ಇನ್ನೂ ಕೂಡ ಬಂದಿಲ್ಲ ಆ ಬಗ್ಗೆ ನೀವೇನು ಹೇಳ್ತೀರಿ ಸರ್ ನಾನು ಮೊದಲನೇದಾಗಿ ಹಾಸನ ಲೋಕಸಭಾ ಕ್ಷೇತ್ರ ಎಲ್ಲ ಮತದಾರ ಬಂಧುಗಳ ಒಂದು ದೌರ್ಭಾಗ್ಯ ಅವ್ರನ್ನ ಆಯ್ಕೆ ಮಾಡಿ ಹೋದ್ ಸಲ ಕಳಿಸಿರೋದು ಯಾಕೆ ಅಂತ ಹೇಳಿದರೆ ಇವರು ಅಭಿವೃದ್ಧಿ ಕಾರ್ಯ ಮಾಡಲೇ ಇಲ್ಲ ಇದೇ ಕಾರ್ಯ ಮಾಡಿಕೆ ಬಂದರು ಜೊತೆಗೆ ಈಗ ಜೆ ಡಿ ಇರ್ಬೋದು ಬಿ ಜೆ ಪಿ ಇರ್ಬೋದು ಅವರು ಯಾವಾಗಲೂ ಬರೀ ಕಾಂಗ್ರೆಸ್ನ ಬಗ್ಗೆ ಜೋಷಣೆ ಮಾಡ್ತಾರೆ ಬರ್ತು ಪ್ರಜ್ವಲ್ ರೇವಣ್ಣ ಆ ಒಂದು ನೀಚ ಕೆಲಸ ಮಾಡೋದ್ತೇನೆ ಅದು ಅದು ಆ ಸಬ್ಜೆಕ್ಟ್ ಹೊರಗೆ ಬಂದಿರೋದು ಆ ಮನುಷ್ಯ ಮಾಡದೇ ಇದ್ದರೆ ಯಾರು ಮಾದ ಯಾರು ಅದನ್ನು ಹೊರಗೆ ತತ್ತಿದ್ದರು ಜೊತೆಗೆ ಏನು ದೇವರಾಜೇಗೌಡ ಶಿವರಾಮೇಗೌಡ ಅವರಿಬ್ಬರ ಬಗ್ಗೆ ಮಾತಾಡ್ತಾರೆ ದೇವರಾಜೇಗೌಡ ಮತ್ತೆ ಮತ್ತು ಶಿವರಾಮೇಗೌಡ ಇಬ್ಬರು ಯಾವ ಪಕ್ಷದರು ಅವರ ಮೈತ್ರಿ ಪಕ್ಷದ ಬಿ ಜೆ ಪಿ ಅವರು ಮಾತಾಡ್ತೀರಿ ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಅಪ್ಪ ನಿನ್ನ ಹತ್ರ ಮಾ ಏನೇನು ಮಾಹಿತಿ ಇದೆ ಕೊಡಪ್ಪ ಎಸ್ ಐ ಟಿಗೆ ತನಿಖೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದನ್ನು ಇವರು ಡಿ ಕೆ ಶಿವಕುಮಾರ್ದೇ ಕೇವಾಡ ಅಂತ ಹೇಳಿದ್ರೆ ಏನರ್ಥ ಅದು ಪ್ರಜ್ವಲ್ ರವಣ್ಣ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇಮಿಡಿಯೇಟಾಗಿ ಅವ್ರು ಎಲ್ಲಿ ಯಾವುದೇ ಯಾವ ಇಮಿಡಿಯೇಟ್ ಇಮಿಡಿಯೇಟಾಗಿ ಕರ್ಕ ಬರಬೇಕು ಕರ್ಬೇಕ ಕರ್ಕ ಬರ್ಬೇಕಾಗಿ ಜವಾಬ್ದಾರಿ ಯಾರೋ ಸ್ಟೇಟ್ ಗೌರ್ಮೆಂಟ್ ಅನ್ನೋದಲ್ಲ ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಇದ್ದಾರೆ ಅವರು ಏನು ಮಾಡ್ತಾವ್ರೆ ನಮ್ಮ ಇಮಿಡಿಯೇಟ್ ಆಗಿ ಎಲ್ಲಿದ್ದರು ವದ್ದೊಳ ಒಳಿಕಾಕರು ಸೆಂಟ್ರಲ್ ಗೌರ್ಮೆಂಟ್ ಇರಿಂದ ಸೆಂಟ್ರಲ್ ಹೊರ ಇರೋದ್ರಿಂದ ಕರ್ಕ ಬರ್ಬೇಕಾಗಿ ಇರೋ ಕೆಪಾಸಿಟಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಅವರು ಕರ್ಕ ಬರಬೇಕು ಜೊತೆಗೆ ಪ್ರಜ್ವಲ್ ರೇವಣ್ಣ ಮಾಡಿರೋಂಥ ಹಲ್ಕಾ ಕೆಲಸಕ್ಕೆ ಸುಮ್ಮನೆ ಈಗ ಹಣ್ಣು ತಿಂದ ಒಂದು ವಿಷಯ ಭಟ್ಟ ಸಿಪ್ಪೆ ಯಾರು ತಿಂದರಲ್ಲ ಅವ್ರು ಸಿಗ್ಸಿಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಗುಪ್ಪ ಕುರಿಸಿದ ಅದು ಇವತ್ತು ನೂರಾರು ಹೆಣ್ಮಕ್ಳುಗಳ ಭವಿಷ್ಯ ಹಾಳಾಗಿದೆ ಆ ಭವಿಷ್ಯ ಹಾಳು ಮಾಡ್ಬೇಕಾದ್ರೆ ಕಾರಣ ಯಾರು ಇವ್ರು ಮಾಡಿರಬೇಕಾನೆ ಇವತ್ತು ಈ ನೀಚೆ ಕೆಲಸ ಮಾಡಿರವತ್ತು ಇವತ್ತು ಹೆಣ್ಮಕ್ಳು ಭಾಳ ಹಾಳಾಗಿರೋದು ಹಾಗಾಗಿ ಅವನು ಎಲ್ಲೇ ಇದ್ದರೂ ಎಲ್ಲೇ ಅಡಗಿದ್ರು ಅವನು ಬಂದು ಹಿಡ್ಕಬಂದು ಒದ್ದು ಹಾಕ್ಬೇಕು ಸಂತ್ರಸ್ತರ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಬೇಕು ನಾವು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸ್ತಾನೆ ಇಟ್ಟಲ್ಲಿ ಇಡೀ ರಾಜ್ಯ ಕ ರಾಜ್ಯ ಸ ರಾಜ್ಯ ಸರ್ಕಾರ ಅವ್ರ ಜೊತೆ ಇದೆ ಜೊತೆಗೆ ಮಾತಿದ್ದೀರಿ ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ನಂಬಿಕೆ ಇಲ್ಲ ಅಂತ ಹೇಳ್ತಾರಲ್ಲ ಮಾತಾಡ್ತೀನಿ ಸರ್ ನಿಮ್ಮ ಅಭಿಪ್ರಾಯ ಈಗ ನೋಡಿ ಪ್ರಜ್ವಲ್ ರೇವಣ್ಣರು ಅವರು ಎಲೆಕ್ಷನ್ ಕಳೆದ ಒಂದು ದಿವಸಕ್ಕೆ ವಿದೇಶಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಹದಿನೈದು ನಿಮಿಷದ ಹಿಂದೆ ಅವ್ರು ಅಪ್ಲಿಕೇಶನ್ ಕೊಡ್ತಾರೆ ಹದಿನೈದು ನಿಮಿಷದ ನಂತರ ಅವ್ರಿಗೆ ಮಂಜೂರಾತಿಯನ್ನು ಪಾಸ್ಪೋರ್ಟ್ ವೀಸವನ್ನು ಕೊಡ್ತಾರೆ ಹಾಗಾಗಿ ಇದರ ಸಂಪೂರ್ಣ ಹೊಣೆಗಾರಿಕೆ ಅವರು ವಿದೇಶಕ್ಕೆ ತಲೆಮರೆಸ್ಕೊಂಡು ಹೋಗಲಿಕ್ಕೆ ಸಹಕಾರ ನೀಡಿರತಕ್ಕಂಥದ್ದು ಬಿಜೆಪಿ ನಮ್ಮ ಹಾಸನ ಜಿಲ್ಲೆ ಒಂದು ಇತಿಹಾಸ ಇತ್ತು ಸಂಸ್ಕೃತಿ ಮತ್ತು ಕಲೆ ಬಗ್ಗೆ ಈಗ ಇದು ಇನ್ನೊಂದು ಥರದ ಕುಖ್ಯಾತಿಯ ಸಂಸ್ಕೃತಿಗೆ ಹಾಸನ ಈಡಾಗ್ತಾ ಇರತಕ್ಕಂಥದ್ದು ನಮ್ಮ ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಒಂದು ಕಪ್ಪು ಚುಕ್ಕೆ ಮೂಡ್ತಾ ಇರತಕ್ಕಂಥದ್ದು ನಮಗೆ ಬೇದರದ ಸಂಗತಿ ಅವರು ಈ ಕೂಡಲೇ ಎಲ್ಲೇ ಇದ್ದರೂ ಕೂಡ ತಾವು ಬಂದು ಎಸ್ ಐ ಟಿ ಮುಂದೆ ಶರಣಾಗಬೇಕು ಮತ್ತೆ ಎಲ್ಲ ಥರದ ತನಿಖೆಗೆ ಕೂಡ ಅವರ ಸಹಕರಿಸಬೇಕು ಅಂತೇಳಿ ನಾನು ಎಲ್ಲರೂ ಪರವಾಗಿ ಕೇಳ್ಕೊಳ್ತೀನಿ ರೇವಣ್ಣ ಅವರು ಈ ಕ್ಷೇತ್ರದ ಸಂಸದರು ಏನು ಹೇಳ್ತೀರಿ ಸರ್ ನಮಸ್ತೆ ನಾನು ನಂದೀಶ್ ಅಂತೇಳಿ ಕರ್ನಾಟಕ ಪ್ರಜ್ವದ ವೇದಿಕೆ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಪ್ರಾಧಾನ್ಯತೆಯನ್ನು ನಾವು ಆಗಿನ ಸನಾತನ ಧರ್ಮದಿಂದಲೂ ಕೊಡ್ತಾನೆ ಬಂದಿದ್ದೀವಿ ಆ ಎಣ್ಣಿಗೆ ಯಾವುದೇ ರೀತಿ ಅನ್ಯಾಯ ಆದ್ರೂ ಕೂಡ ನಾವು ಕನ್ನಡಪರ ಸಂಘಟನೆಗಳಾಗಲಿ ರಾಜಕೀಯ ಪಕ್ಷಗಳಾಗಲಿ ಧ್ವನಿ ಎತ್ತನೆ ಬಂದಿದ್ದೀವಿ ಇದು ಏನಂದರೆ ನಮ್ಮ ಆಸನ ಹಿರಿಯರು ಹೇಳ್ದಂಗೆ ಆಸನ ಮತ್ತು ನಮ್ಮ ಏನು ಶಿಲ್ಪಕಲೆಗಳ ಬೀಡು ಅಂತ ಹೇಳಿದ್ರು ಅದಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ ಆ ಸ್ಥಾನದಲ್ಲಿ ಯಾರೇ ಯಾರಾದರೂ ಕೂಡ ಅವರಿಗೆ ಮಂದಟ್ ಮಾಡ್ಕೊಂಡು ಭಾರತದ ಸಂವಿಧಾನದಡಿಯಲ್ಲಿ ಅವರು ಕಾನೂನಾತ್ಮಕ ಶಿಕ್ಷೆ ಅನುಭವಿಸ್ಬೇಕು ಮತ್ತು ಕಾನೂನಿಗೆ ಸರೆಂಡರ್ ಆಗಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಇದೀವಿ ಹೇಳಿ ಸರ್ ಹಾಸನ ಸಂಸದರು ಈಗ ತಲೆಮರೆಸ್ಕೊಂಡು ಹೋಗಿದಾರೆ ಸರ್ ಇವತ್ತಿಗೆ ಇಪ್ಪತ್ತೆಂಟು ದಿನ ಇದ್ದು ಅವರು ಸಹ ತಲೆಮರೆಸ್ಕೊಂಡು ಇರೋದು ಇವತ್ತು ಮನೆಯಲ್ಲಿ ಚ ಯು ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೂ ಗೊತ್ತಾಗ್ತಾ ಇದೆ ಇವತ್ತು ಪ್ರಜ್ವಲ್ ರೇವಣ್ಣ ಏನು ಅಂತ ಅಂತೇಳಿ ಇವತ್ತು ದಿನನಿತ್ಯ ಟಿ ವಿಗಳಲ್ಲಿ ಬರೋಂಥ ಮಾಧ್ಯಮಗಳಲ್ಲಿ ಬರೋ ದೃಶ್ಯಗಳನ್ನು ಮಕ್ಕಳು ನೋಡಿ ಇವತ್ತು ಶಾಲೆಯಲ್ಲೂ ಕೂಡ ಪ್ರಜ್ವಲ್ ರವಣ ಬಗ್ಗೆ ಮಾತಾಡೋವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಸಂಸದರು ಇವರು ಐದು ವರ್ಷ ಸಂಸದರಾಗಿ ಈ ಥರ ಕೆಲಸ ಮಾಡಿ ಓಡೋಗಂಥ ಅದು ನೆಸೆಸಿಟಿ ಇರಲಿಲ್ಲ ಏನೂ ತಪ್ಪು ಮಾಡಿಲ್ಲ ಅಂದ್ರೆ ಇವತ್ತು ನಾವು ಎಸ್ ಐ ಟಿಯನ್ನು ಎದುರಿಸ್ಬೋದಾಗಿತ್ತು ದೇವಗೌಡರ ಕುಟುಂಬ ಎಂಥ ಹೆಸರು ಮಾಡಿತ್ತು ಅದನ್ನು ಎದುರಿಸಬೇಕಾಯಿತು ಇವರು ಪ್ರಜ್ವಲ್ ರವಣ್ರು ತಪ್ಪು ಮಾಡೋಕ್ಕೆ ಇವತ್ತು ತಲೆ ವಿದೇಶಕ್ಕೆ ಹೋಗಿರೋದು ಇವತ್ತು ಮಕ್ಕಳಿಗೆ ಗೊತ್ತಾಗ್ತಾ ಇದೆ ಪ್ರಜ್ವಲ್ ರವಣ್ ತಪ್ಪು ಮಾಡಲಿಲ್ಲ ಅಂದಿದ ಇವತ್ತು ದೇಶ ಶಕ್ ಹೋಗ್ತಿರ್ಲಿಲ್ಲ ನಮ್ಮ ದೇಶದಲ್ಲೇ ಇದ್ದು ನಮ್ಮ ಕರ್ನಾಟಕದಲ್ಲೇ ಇದ್ಬಿಟ್ಟು ಎಸ್ ಎ ಆ ಶಕ್ತಿ ತಪ್ಪು ತಪ್ಪ ಮಾಡೋದಕ್ಕೆ ಓಡಾಗಿದ್ದಾರೆ ಇವತ್ತು ನಮ್ಮ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಹೆಣ್ಮಕ್ಳಿಗೆ ಯಾವ ಥರ ನ್ಯಾಯ ಕೊಡಿಸ್ತಾರೆ ಇವರು ಇದರಲ್ಲಿ ವಿಫಲರಾದರೆ ಮುಂದೆ ಬರೋ ಯುವಕರುಗಳಿಗೆ ಯಾವ ಥರ ಮೆಸೇಜ್ ಕೊಡ್ತಾರೆ ಇವರು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮೈತ್ರಿ ಮಾಡ್ಕೊಂಡು ಇವತ್ತು ನಮ್ಮಂತ ಯುವಕರುಗಳಿಗೆ ಯಾವ ಥರ ಇವರು ಕಾನೂನ ರಕ್ಷಣೆ ಮಾಡ್ಕೊಡ್ತಾರೆ ಅಂತೇಳಿ ನಾವು ಎಲ್ಲ ಜನಸಾಮಾನ್ಯವಾಗಿ ನಮ್ಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದ್ರೆ ಇಡೀ ಹಾಸನ ಜಿಲ್ಲೆ ನಾವು ಇಡೀ ದೇಶಕ್ಕೆ ತಲೆಬಾಗುವಂಥ ಕೆಲಸ ಮಾಡಿದ್ದಾರೆ ಪ್ರಜ್ವಲ್ ರವಣ್ಣರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆರ್ಸದ್ರ ಬಗ್ಗೆ ಈಗ ತಲೆ ಮಾಡ್ಕೊಂಡು ಹೋಗಿದಾರೆ ಅವ್ರನ್ನ ಎಲ್ಲೇ ಇದ್ರು ಸಂಸದ್ರನ್ನ ಕರ್ಕೊಂಡ್ ಬಂದು ಎಷ್ಟು ಮುಂದೆ ಇಡ್ಬೇಕು ಅದಕ್ಕೆ ಕಾರಣ ಪಿ ಅವರು ಬಿಜೆಪಿಯ ಅವ್ರ ಮೇಲೆ ಹೇಳ್ಕೊಂಡು ಕತ್ತೆ ಕಾಯ್ತಿದ್ರ ಮಣ್ ತಿಂತಿದ್ರ ಬದಲಾ ಆ ಕಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡ್ತಾಯಿದ್ರು ಮಣ್ಣು ತಿಂತಿದ್ರು ಏನು ತಿಂತ ಇದ್ರು ಅವರು ಕೊಟ್ಟಂಥ ಪಾಸು ಅವ್ರು ಕೊಟ್ಟಂಥ ರಾಜತಾಂತ್ರಿಕ ಪಾಸನ್ನು ತಗೊಂಡೋಗಿ ಹೊರ ದೇಶದಲ್ಲಿ ಮಜಾ ಮಾಡ್ತಾವನೆ ಅವನು ಮಾಡಿರೋಂಥ ಅನ್ಯಾಯನ ನೋಡಿದರೆ ಪ್ರಭಗಂಡ ಅಷ್ಟೊಂದು ಅಡಿ ಪ ಪ್ರಭಗಂಡ ಮಾಡಿದ್ದಾನೆ ಆದ್ದರಿಂದ ಅವನ್ನ ಎಲ್ಲಿದ್ರು ಹಿಡ್ಕೊಂಬರ್ಬೇಕು ಆಮೇಲೆ ಇನ್ನೊಬ್ಬರ ಮೇಲೆ ಬಿ ಜೆ ಪಿಯವರು ಅವ್ರ ಮೇಲೆ ಆ ಸರ್ಕಾರದ ಮೇಲೆ ಈ ಸರ್ಕಾರದ ಮೇಲೆ ಏನಾದ್ರೂ ಬಿಡಬೇಕು ಈಗ ಅವ್ರ ಕೈಲಿದೆ ಅವರು ಹಿಡ್ಕೊಟ್ಟು ಈ ಸ ರಾಜ್ಯ ಸರ್ಕಾರಕ್ಕೆ ಕಳಿಸ್ಬೇಕು ಎಷ್ಟು ಇಡಿ ತನಿಖೆಗೆ ಬಂದು ಆಗಬೇಕು ಆದೇಶ ಆಗಬೇಕು ಎಷ್ಟು ಇಡಿ ತನಿಖೆ ಸರಿಯಾಗಿ ನಡೀಲಿಲ್ಲ ಅಂದ್ಕೊಳ್ಳಿ ಆವಾಗ ಸಿ ಬಿ ಐ ಕೊಡಲಿ ಆವಾಗ ಸಿ ಬಿ ಐ ಕೊಡಲಿ ಅಂತ ಕೇಳಲಿ ಇವರಿಗೆ ನೈತಿಕತೆ ಏನಿದೆ ಬಿಜೆಪಿಯರಿಗೆ ದಳದವರಿಗೆ ನೈತಿಕತೆ ಸರ್ ನಾವು ಹೇಳಬೇಕು ಅಂದರೆ ಇದು ಪ್ರಪಂಚದ ಜಾಹೀರಾತು ಆಗಿರೋದು ಜಗನ್ ಜಾಹೀರಾತು ಆತೇ ಅದರಲ್ಲೂ ಹಾಸನ ಜಿಲ್ಲೆದು ಎಂಥ ಪಾಪ ಮಾಡಿತ್ತೋ ಎಂಥ ದೌರ್ಬಲ್ಯ ಮಾಡಿತ್ತೋ ಅನ್ನೋದು ನಮಗೆ ಭಾರಿ ನೋವು ಆಗ್ತಾ ಇದೆ ಆಮೇಲೆ ಈ ಅವ್ರ ಕುಟುಂಬಕ್ಕೆ ಅವ್ರು ಎಲ್ಲಿದ್ದಾರೆ ಏನಿದ್ದಾರೆ ಅಂತ ಎಲ್ಲದೂ ಗೊತ್ತಿರುತ್ತೆ ಯಾಕೆ ಮುಚ್ಚಿಡ್ತಿದ್ದಾರೆ ಅಂತ ಈಗ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಹೊರಗೆ ತಂದು ನ್ಯಾಯ ಎಲ್ಲ ಏನು ಶಿಕ್ಷೆ ಕೊಡುತ್ತೆ ಇಲ್ಲ ಅನ್ನಿಸುತ್ತೆ ಸರಿ ಅಂದಿತ್ತು ತಪ್ಪು ಅನ್ನಿಸುತ್ತೆ ಅವರು ಅದ ತಿಳ್ಕೊಬೇಕಾದ್ದು ಬರ್ ಅವ್ರ ಮೇಲೆ ಇವ್ರು ಹಾಕೋದು ಇವ್ರ ಮೇಲೆ ಅವ್ರು ಹಾಕೋದು ಏನವ್ರ ಕುಟುಂಬ ಹಂಗಾರೆ ಗೊತ್ತಿಲ್ಲ ಎಲ್ಲಿದ್ದಾರೆ ಅನ್ನೋದು ಗೊತ್ತೇ ಈಗ ಇದೆಲ್ಲ ಇದೆ ಈಗ ಕಣ್ ವರ್ಷ ಮಾತಾ ಇದೆ ಏನು ಹೇಳಿ ಆ ಕುಮಾರಸ್ವಾಮಿ ಅವ್ರು ನೂರು ಮಾತಾಡ್ತಾರೆ ಆ ತಲೆ ಕೆಟ್ಟು ಹತ್ತೆ ಅವ್ರು ಕೇಳೋಕ್ಕೆ ಆ ಮಾತಾ ಜನಗಳು ಮಕ್ಕಳು ಸಹ ಅವ್ರ ಮಾತಾ ಕೇಳಕ್ಕೆ ಇಷ್ಟಪಡೋದಿಲ್ಲ ಅಂತ ಪರಿಸ್ಥಿತಿ ಇದ್ದಾಗ ಅವ್ನ ಎಲ್ಲೇ ಇರಲಿ ಸಹ ದಾಕ್ಷಿಣ ಅಲ್ಲ ದಾಕ್ಷಿಣ್ಯ ಇಲ್ದೇ ಈ ಎಸ್ ಸಿ ಸಹ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಕೇಂದ್ರ ಸರ್ಕಾರದ ದೌರ್ಬಲ್ಯದಿಂದ ಅವರ ಆಗ್ತಾ ಇಲ್ಲ ದಯಮಾಡಿ ಎಲ್ಲೇ ಇದ್ರೆ ಕರ್ಕೊಂಡ್ಬಂದು ಅವ್ರು ಒದ್ದು ಅಳಿಕಾಗಿ ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗಿ ನಾನು ಮನವರಿಕೆ ಮಾಡ್ಕೊಳ್ತಿದ್ವಿ ಇದಿಷ್ಟು ಈ ಹಾಲೂರು ಪಟ್ಟಣದ ಜನರ ಅಭಿಪ್ರಾಯವಾಗಿರುವಂಥದ್ದು ಯು ಪ್ರತಾಪ್ ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ